ಆದರೆ ಪಾವಕತ್ವ ಶಕ್ತಿ ಮಾತ್ರ ಶೋಧನೆ ಮಾಡತಕ್ಕಂತ ಶಕ್ತಿ ಮಾತ್ರ ವೇದ ಶಬ್ದಗಳಿಗೆ ಮಾತ್ರ ಅದು ಏನು ಪಾವಕತ್ವ ಅಂದ್ರೆ ಆ ಸಂಸ್ಕಾರದಿಂದ ಉಂಟಾಗಿರತಕ್ಕಂತ ವಾಕ್ ಆಗಿರಬೇಕು ಆ ವಾಕ್ ಎಂಬುದು ಸಂಸ್ಕಾರ ಆಗಿದೆ ಕಾಳಿದಾಸನು ಹೇಳುವಾಗ ಕುಮಾರ ಸಂಬಂಧದಲ್ಲಿ ಹೇಳುವಾಗ ಉಮೆ ಜನಿಸಿದಾಗ ಉಮೆಯಿಂದ ಅಂದ್ರೆ ಪಾರ್ವತಿಯಿಂದ ಪರಮೇಶ್ವರನಿಗೆ ಏನಾಯಿತು ಅಂತ ಕೇಳುವಾಗ ಒಂದು ಸದತಾನ ಶ್ಲೋಕ ಬರೆದ ಸಂಸ್ಕಾರವತ್ಯೇ ಭಗಿನಾ ಮನೀಷೀ ತಯಾ ತಪೂತಶ್ಚ ವಿಭೂಷಿತಶ್ಚ ಸಂಸ್ಕಾರವತ್ಯಾಗಿರಾ ಸಂಸ್ಕಾರ ವ್ಯಾಕರಣ ಜನ್ಯ ಶುದ್ಧೇಹಿ ಅಂತ ಮಂಜುನಾಥ ಬರೆದಿದ್ದಾರೆ ಸಂಸ್ಕಾರವತ್ಯೇ ಭಗಿನಾ ಮನೀಷೀ ತಯಾ ತಪೂತಶ್ಚ ವಿಭೂಷಿತಶ್ಚ ಸಂಸ್ಕಾರವುಳ್ಳಂಥ ಮಾತಾದರೆ ವ್ಯಾಕರಣದಿಂದ ಸರಿಯಾದ ಪ್ರಕೃತಿ ಪ್ರತ್ಯಯ ವಿಭಾಗವನ್ನು ಶೋಧಿತವಾಗಿರ್ತಕ್ಕಂಥ ಸ್ವರದಿಂದ ಕೂಡಿರ್ತಕ್ಕಂಥ ಒಂದು ವಾಕ್ ಮಾಡಿದ್ರೆ ಆ ಮಾತು ವಿದ್ವಾಂಸನನ್ನ ಹೇಗೆ ವಿದ್ವಾಂಸಕ್ಕೆ ಅಲಂಕಾರಬಹುದು ವಿದ್ವಾಂಸನ ಶೋಧಿಸುತ್ತದೋ ಸಂಸ್ಕಾರವತ್ಯೇ ರಗಿರಾ ಮನೀಷಿ ತಯಾ ಸಹ ಪೂತ ವಿಭೂಷಿತ ತಯಾದ ಪೂತ ವಿಭೂಷಿತ ಅದರಿಂದ ಹಿಮರಾಜನು ಅಲಂಕೃತನೂ ಕೂಡ ಪವಿತ್ರ ಆಗಿರೋದಿಲ್ಲ ಆದ್ದರಿಂದ ಅಲಂಕೃತನ ಹೋದು ಪವಿತ್ರ ಹೋದು ಸಯಾತ ಪೂತಶ್ಚ ವಿಭೂಷಿತಶ್ಚ ಬರ್ಮಾಷ ಒಬ್ಬರು ಹೇಳಿದಂತೆ ಇಬ್ಬರು ಯಾರೋ ಪರಿಚಯ ಮಾಡುವಾಗ ಸಿ ಟು ಜೆಂಟಲ್ಮನ್ ಆರ್ ಗೋಯಿಂಗ್ ಅಂತ ಹೇಳಿದ್ರು ಬರ್ಮಾಷ ಅಂತ ಯು ನಾಟ್ ಸೇ ದ ಜೆಂಟಲ್ಮನ್ ಬಟ್ ವೆಲ್ ಜೆಂಟಲ್ಮನ್ ಅಂತ ಹೇಳಿದ್ರು ಆ ವೆಲ್ ಜೆಂಟಲ್ಮನ್ ಎಂಬುದು ವಿಭೂಷಿತ ಜೆಂಟಲ್ಮನ್ ಎಂಬುದು ಪೂತ I cannot say that they are gentlemen, but they are well dressed, I can say, and said in the Bernard Shah Mahatma. Apputa vattu vibhushita yambudu artha vityasa yedhi. Apputa pavitram medhin chanthu kohdan dhe dhe. Pavitra vahabeka, antakkarna na imbalya varu. Antakkarna idu bahiranga na imbalya varu. Adu antakkarna na imbalya varu, adu puta rakta. Adhita ha pavadatma shakti, idak maastra yedhe. Hagami vedamana ಯಾವ್ಯಾವ ನಮ್ಮಲ್ಲಿ ಪಾರಾಯಣ ಕೇಳಿದ್ದೀವಿ ನಾವೆಲ್ಲವೂ ಕೂಡ ಪಾವಕತ್ವ ಶಕ್ತಿ ಇದೆ ಸಪ್ತಶತಿ ಆಗಿರ್ಬೋದು ಅದು ವೇದವಾಗಿರ್ಬೋದು ಅದಕ್ಕೆ ಅಭಿಜ್ಞಾಸಾನೋತ್ತರ ಜಗತ್ತಿನ ಶ್ರೇಷ್ಠ ಕೃತಿಯಾಗುವ ಅಭಿಜ್ಞಾಸಾನೋತ್ತರದ ಪಾರಾಯಣ ಅಂತ ಅಭಿಜ್ಞಾಸಾಕುಂತಲ ಕಾವ್ಯಾಡಕುಂತಲ ಸೋಕೃತೇ ಹೌದು ಪಾರಾಯಣಕ್ಕೆ ಬರ್ತೀನಿ ಮಾಡ್ತಾರೆ ತಪ್ಪಿದ್ದೆ ದುರ್ಬಲವಲ್ಲ ಕಾವ್ಯ ಪ್ರಪಂಚದಲ್ಲಿ ಬಹಳ ಮಹತ್ವ ಹಾಗಾಗಿ ಕಾಳಿದಾಸ ಉನ್ನತೋನ್ನತ ಕೃತಿಯಿಂದಲೇ ಸಂಶಯವಿಲ್ಲ ಎಲ್ಲಿ ಕ್ಷೇತ್ರದಲ್ಲಿ ಅದಕ್ಕೆ ಅಂತ ಅದನ್ನು ಪ್ರಾಸಂಗಿಕ ಪ್ರಾಧಾನ್ಯ ಅಂತ ಶಾಸ್ತ್ರ ವಿಚಾರ ಮಾಡಿದೆ ಪ್ರಾಸಂಗಿಕ ಪ್ರಾಧಾನ್ಯ ಅದಕ್ಕೆ ಆದ್ದರಿಂದ ಆ ಪಾವಿತ್ಯವು ವೇದಕ್ಕಿದೆ ಹೀಗಾಗಿ ಈ ನಾಲ್ಕು ಗುಣಗಳಿಂದ ಕೂಡಿರತಕ್ಕಂಥ ವೇದ ಆದ್ದರಿಂದ ಇದಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಬಾಕಿ ಶಬ್ದಗಳಿಗೂ ಈ ಶಬ್ದಕ್ಕೆ ಇರತಕ್ಕಂಥ ಇನ್ನು ಅದನ್ನೇ ಅನುಸರಿಸತಕ್ಕಂತಹ ರುದ್ರಾಧ್ಯಾಯದ ಕುರಿತು ಮಾತ್ರ ಸ್ವಲ್ಪ ಪ್ರಸ್ತಾಪ ಮಾಡ್ತೇನೆ ರುದ್ರಾಧ್ಯಾಯವು ಕೃಷ್ಣಯಜುರ್ವೇದ ತೈತ್ತಿರಿಯ ಶಾಖೆಯ ನಾಲ್ಕನೇ ಕಾಂಡದ ಐದನೇ ಪ್ರಭಾಷಕವಾಗಿ ಪರಂಪರೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀರ ನಮಸ್ತೆ ರುದ್ರಮನ್ಯವ ಕುತೋದೈಷದೇ ನಮಃ ನಮಸ್ತೆ ಸುಮ್ಮನೆ ಬಾಹುಭ್ಯಾವಸ್ತೆ ನಮಃ ಎಂಬುದಾಗಿ ಅದನ್ನು ಅಧ್ಯಯನ ಏನು ಅದು ಕಷ್ಟದ್ದು ಮಹತ್ವ ಆ ನಮಸ್ತೆ ರುದ್ರಮನ್ಯವನ್ನು ಪ್ರಾರಂಭ ಮಾಡಿ ತಮ್ಮ ಭೋಜಂಭೇ ಗಧಾಮಿ ಎಂಬುದಿರತಕ್ಕಂಥ ಅದಕ್ಕೆ ಮಹತ್ವವೇನು ಏನು ಅದರ ಮಹತ್ವ ಇದೆ ಅಂತ ಹೇಳುವಾಗ ಅದು ಸ್ವಲ್ಪ ಹಿನ್ನೆಲೆಯನ್ನು ನಾನು ತಿಳಿಸ್ಕೊಡ್ತೇನೆ ವೇದಮಂತ್ರಗಳಿಗೆ ವಿನಿಯೋಗ ಹೇಳುವಾಗ ಎರಡು ತಲುಪಗಳನ್ನು ವೇದಗಳಿಗೆ ಅಂಗ ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಎಂಬುದಾಗಿ ವೇದದ ಅಂಗಗಳಿಗೆ ಕಲ್ಪ ಅಂದರೆ ವೇದಮಂತ್ರಗಳನ್ನು ಬಳಸಿ ಯಾವ ಕರ್ಮವನ್ನು ಯಾವ ರೀತಿ ಮಾಡಬೇಕು ಎಂಬುದಾಗಿ ಇರತಕ್ಕಂತಹ ಗ್ರಂಥಗಳಿಗೆ ಕಲ್ಪ ಅಂತ ಕಲ್ಪನೆಯ ಪ್ರಯೋಗ ಮನೆಯನೇ ತಪ್ಪ ಆ ಕಲ್ಪವನ್ನು ಪುನಃ ಎರಡು ಭಾಗ ಮಾಡಿದ ಯಜ್ಞ ಸಂಯುಕ್ತ ಕಲ್ಪ ಅಯಜ್ಞ ಸಂಯುಕ್ತ ಕಲ್ಪ ಅಂತ ಬರೆದಿದ್ದ ಅಂದ್ರೆ ಯಾವ ಮಂತ್ರಗಳಿಗೆ ಯಜ್ಞದಲ್ಲಿ ವಿನಿಯೋಗ ಹೇಳ್ತಕ್ಕಂತಹ ಕಲ್ಪವಿದೆಯೋ ಅದು ಯಜ್ಞ ಸಂಯುಕ್ತ ಕಲ್ಪ ಯಾವ ಮಂತ್ರಗಳಿಗೆ ಯಜ್ಞೇತರ ಸ್ಥಳಗಳಲ್ಲಿ ವಿನಿಯೋಗ ಹೇಳಿದಾರೋ ಅಯಜ್ಞ ಸಂಯುಕ್ತ ಕಲ್ಪ ಅಂತ ಈ ರುದ್ರಾಧ್ಯಾಯವು ಎರಡನ್ನೂ ಇದೆ ಇದು ಯಜ್ಞ ಸಂಯುಕ್ತ ಕಲ್ಪದಲ್ಲಿಯೂ ಸೇರಿದೆ ಅಯಜ್ಞ ಸಂಯುಕ್ತ ಕಲ್ಪದಲ್ಲಿಯೂ ಕೂಡ ಸೇರಿದೆ ಹೇಗೆ ಅಂತ ನಾವು ವಿಚಾರ ಮಾಡಿದರೆ ಎಲ್ಲಿ ಯಜ್ಞ ಸಂಯುಕ್ತ ಕಲ್ಪದಲ್ಲಿ ಕೇಳಿದೆ ಅಂತ ಹೇಳುವಾಗ ನಮ್ಮ ಯಾಗಗಳ ಪೈಕಿ ಇಡೀ ನಮ್ಮ ಯಾಗ ರಾಶಿಯನ್ನು ಅದು ಅಗ್ನಿಷ್ಠೋಮ ವಾಜಪೇಯ ಅತಿರಾತ್ರ ಷೋಡಶಿ ಮುಖ್ಯ ಯಾವ ಯಾಗಗಳಿದೆಯೋ ಈ ಎಲ್ಲ ಯಾಗಗಳನ್ನು ವಿಭಾಗ ಮಾಡುವಾಗ ಮುಖ್ಯವಾಗಿ ಮೂರು ಭಾಗ ಮಾಡಿದ ಅದನ್ನು ಐಷ್ಠಿಕ
ಪಾಶುಕ ಸೌಮಿಕ ಎಂಬುದಾಗಿ ಮೂರು